ದೆಹಲಿಯಲ್ಲಿ ರಾಜ್ಯ ರಾಜಕಾರಣದ ಬದಲಾವಣೆಗೆ ಮುಹೂರ್ತವನ್ನ ಫಿಕ್ಸ್ ಮಾಡೋದಕ್ಕೆ ದೆಹಲಿಯಲ್ಲಿ ಶಾಸಕರು ಸೇರ್ತಾ ಇರುವಂತದ್ದು ಆಡಳಿತಾರೂಢ ಬಿಜೆಪಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಆಗಬಹುದು प्रहलाद जोशी मन शासक सभे संजे नड़ साध्य है सचिव योगेश्वर शासक अरविंद बेल्लद कूड़ा सभेयल्लि पाल्गोळ्तारे शासक नेतृत्व वहिसिद्दारे माहिति कूड़ा बर्ता है। हुब्बळ्ळियिंद शासक सभे देहलिगे शिफ्ट आगता है। मोन्ने ताने हुब्बळ्ळियल्लि रहस्य मीटिंग नडेदित्तु अन्नोदु माहिति कूड़ा नावु कोट्टिद्वि एक्स्क्लूसिव सुद्दियन्न निमगे कोट्टिद्वि। ईग सचिव योगेश्वर सिपि योगेश्वर शासक अरविंद बेल्लद नेतृत्वदल्लि देहलिगे शिफ्ट आगिदे। देहलियल्लि केंद्र सचिव प्रभावी सचिव प्रह्लाद जोशी मन इवत संजे महत्व मीटिंग नायकत्व बदलावे संबंध रीति क्षणगणने कौंटौन शुरुआत अंत या बहुत दिन चर्चे नड़ीतान राज्य सीएं बदलावे आता इन निजाना सुन बे जनसाम कर्चे अस्टर मटिगे बीजेपी बेवणी नड़ीतारीति क्लैमैक्स हंत के बंद है। प्रह्लाद जोशी मन संजे शासक सभ्य नए सचिव सीपी योगेश्वर शासक अरविंद बेल्लद नेतृत्व वह साकु शासक देहलिया तल्दार इन शासक देहलिए प्रयाणव बेसर बंगलूरू मुंबई एयरपोर्ट देहलिए बीजेपी एमएलए दौड़ा नोड़े कड़े पंचराज्य चुनाव बढ़िक राज्य नायकत्व बदलाने आगते सुद्दीन हरदाड़ता तो अद्क पुष्टि बेवणी कमल पड़ी नड़ीता है। राज्य राजकारण स्फोटक सुद्दी याद क्षण सीएं बदलावे आगबू आ रीतियां सिद्धते रीति फाइनल टच को देहली मटदे आता है। इन हिरीय पत्रकर्तरु देहली साकष्टु वर्ष पत्रिकोद्यम देहली राजकारण कर्नाटक राजकारण बहुत हतर नोड़ता हिरीय पत्रकर्त विजय ग्रोवर नेर संपर्क सर नमस्कार। नमस्कार सर, ಈಗ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಸಾಕಷ್ಟು ತಿಂಗಳುಗಳಿಂದ ಕೂಡ ಚರ್ಚೆ ಆಗ್ತಾ ಇದೆ, ಅದರಲ್ಲೂ ಇತ್ತೀಚೆಗೆ ನಡೆಯತಾ ಇರುವಂತ ಕೆಲವೊಂದು ಮೀಟಿಂಗ್ಗಳು ಎಲ್ಲೋ ಒಂದು ಕಡೆ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದಿದೆ, ನಾಯಕತ್ವ ಬದಲಾವಣೆ ಈಗ ನಿಶ್ಚಿತ ಅನ್ನೋ ಒಂದು ರೀತಿಯಲ್ಲಿ ನಮಗೆ ಬಿಂಬ ಕಾಣಿಸ್ತಾ ಇರುವಂತದ್ದು, ತಾವೇನ್ ಹೇಳ್ತೀರಿ ಈ ಬೆಳವಣಿಗೆಗಳ ಬಗ್ಗೆ? ಈ ಡೆವಲಪ್ಮೆಂಟ್ಸ್ ನೋಡಿದ್ರೆ ಆಕ್ಚುಲಿ ಟೈಮ್ ಕೊರೋನಾ ಕೇಸಸ್ ನೋಡಿದ್ರೆ ಕೊರೋನಾ ಪರಿಸ್ಥಿತಿ ಕರ್ನಾಟಕದಲ್ಲಿ ನೋಡಿದ್ರೆ ಇದು ಆಕ್ಚುಲಿ ಉಚಿತ ಟೈಮ್ ಇಲ್ಲ, ಯಾಕಂದ್ರೆ ಈ ಟೈಮ್ ಅಲ್ಲಿ ಅಲ್ಲ ಗಮನ ಸರ್ಕಾರದು ಇಲ್ಲತ್ರ ಸಚಿವರದು ಮುಖ್ಯಮಂತ್ರಿಗಳದು ಕೋವಿಡ್ ಇಂದ ಜನ ಹೇಗ ಶ್ರಮ ಪಡ್ತಾ ಇದ್ದಾರೆ ಕಷ್ಟ ಪಡ್ತಾ ಇದ್ದಾರೆ ಅದರ ಮೇಲೆ ಇರಬೇಕು, ರಾಜಕೀಯ ಬೇಕಂದ್ರೆ ವೇಟ್ ಮಾಡಬಹುದು, ಅದು ಅರ್ಜೆಂಟ್ ಏನು ಸದ್ಯಕ್ಕೆ ಇಲ್ಲ ಅದರಲ್ಲಿ। ಬಟ್ ಬಿಜೆಪಿ ಅಲ್ಲಿ ಈ ತರ ಗೊಂದಲಗಳು ಸಾಕಷ್ಟು ಎರಡು ಮೂರು ತಿಂಗಳಿಂದ ಇದು ಸುದ್ದಿ ಬರ್ತಾ ಇದೆ, ಚೇಂಜ್ ಆಗುತ್ತಾರೆ ಸಿಎಂ ಚೇಂಜ್ ಮಾಡ್ತಾರೆ ಬಟ್ ಚುನಾವಣೆ ಆದ್ಮೇಲೆ ಮಾಡ್ತಾರೆ, ಈಗ ಚುನಾವಣೆ ಆದ್ಮೇಲೆ ಕೊರೋನಾ ಬಂದಿದೆ ಬಟ್ ಈ ಟೈಮ್ ಅಲ್ಲಿ ಈ ತರದ ಒಂದು ಡೆವಲಪ್ಮೆಂಟ್ ಬಿಟ್ ಆಗಿದೆ ಅಂದ್ರೆ ಇದು ಒಂದು ದುಃಖದ ಸಂಗತಿ, ಯಾಕಂದ್ರೆ ಜನರ ಮೇಲೆ ಕಾಳಜಿ ಇರಬೇಕು, ಜನರ ವೆಲ್ಫೇರ್ ಮೇಲೆ ಕಾಳಜಿ ಇರಬೇಕು, ಎಲ್ಲ ಸಚಿವರು ಶಾಸಕರು ಅವರವರ ಕ್ಷೇತ್ರದಲ್ಲಿ ಹೇಗೆ ಕೊರೋನಾ ಇಂದ ಜನ ಕಷ್ಟ ಪಡ್ತಾ ಇದ್ದಾರೆ ಶ್ರಮ ಪಡ್ತಾ ಇದ್ದಾರೆ ಅದರ ಮೇಲೆ ಗಮನ ಕೊಡೋಕೆ ಬದಲಾಗಿ ಈ ಸಮಯದಲ್ಲಿ ಈ ತರದ ಒಂದು ರಾಜಕೀಯ ಡೆವಲಪ್ಮೆಂಟ್ಸ್ ಮಾಡಿದ್ರೆ ಇದು ಜನರಿಗೆ ಒಂದು ನೆಗೆಟಿವ್ ಮೆಸೇಜ್ ನ ಹೋಗುತ್ತೆ, ಇದು ನನ್ನ ಅಭಿಪ್ರಾಯ ಅದು ಅಲ್ಲ ನಿಜ ವಿಜಯ ಗ್ರೋವರ್।